ಆದ ನಂತರ ಶಂಕರ್ ಐ ಎ ಎಸ್ ಅಕಾಡೆಮಿ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿವರೆಗೂ ನಾನು ನನ್ನ ಒಂದು ಎಂಪ್ಲಾಯ್ಮೆಂಟ್ ಹೇಗೆ ಶಂಕರ್ ಐ ಎಸ್ ಇತ್ತು ಅನ್ನೋದ್ರ ಬಗ್ಗೆ ಮಾತಾಡಿದೆ ಯು ಶಂಕರ್ ಐ ಎ ಎಸ್ ಅಕಾಡೆಮಿ ವೆನ್ ಇಟ್ ಕಮ್ಸ್ ಟು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಬಗ್ಗೆ ಮಾತಾಡಬೇಕಾದ್ರೆ ಯು ಪಿ ಎಸ್ ಸಿ ಸಿವಿಲ್ ಸರ್ವೀಸಲ್ಲಿ ಶಂಕರ್ ಐ ಎ ಎಸ್ ಅಕಾಡೆಮಿ ಎನ್ವಿರಾನ್ಮೆಂಟ್ ಬುಕ್ಕನ್ನು ಹಿಂದೆ ಯಾರೂ ಬೀಟ್ ಮಾಡಿಲ್ಲ ಮುಂದೆ ಯಾರೂ ಬೀಟ್ ಮಾಡೋಕ್ಕೂ ಆಗೋಲ್ಲ ಸೊ ಅದು ನಿಮಗೆ ಗೊತ್ತಿರೋ ವಿಷಯನೇ ಅದಾದ ನಂತರ ಪ್ರಿಲಿಮ್ಸಿಗೆ ಬಂದರೆ ಆಲ್ ಇಂಡಿಯಾ ಪ್ರಿಲಿಮ್ಸ್ ಟೆಸ್ಟ್ ಸಿರೀಸ್ ಏನಿದೆ ಅದಕ್ಕೆ ಶಂಕರ್ ಐ ಎಸ್ ಅಕಾಡೆಮಿದು ಅದರದೇ ಆದಕ್ಕಂಥ ಸ್ಟ್ಯಾಂಡರ್ಡ್ಸ್ ಇದೆ ಯಾಕೆಂದರೆ ಈ ಸಲ ನಾವು ಮಾಕ್ ಟೆಸ್ಟ್ ಆಲ್ ಇಂಡಿಯಾ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಿದ್ವಿ ಸೊ ಆಲ್ ಇಂಡಿಯಾ ಮಾಕ್ ಟೆಸ್ಟಲ್ಲಿ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಜನ ಬರೆದರು ಆಲ್ ಓವರ್ ಇಂಡಿಯಾ ಅದರಲ್ಲಿ ಸಿ ಸ್ಯಾಟ್ ಪಾಸ್ ಆಗ್ತಾ ಇದ್ದಿದ್ದು ಕೇವಲ ನಾನ್ನೂರ ಐನೂರು ಜನ ಬೆಂಗಳೂರು ಬ್ರಾಂಚಲ್ಲಂತೂ ತುಂಬ ಕಡಿಮೆ ಸಾವಿರ ಜನ ಬದ್ರೆ ಹದಿನಾರು ಜನ ಏನೋ ಸಿ ಸ್ಯಾಟ್ ಪಾಸಾಗಿದ್ದರು ಅವಾಗ ಏನ ಹೆಂಗೆ ನನ್ನ ಬಗ್ಗೆ ಜನರಲ್ಲಿ ಪ್ರಸಾರ ಆಗಿತ್ತು ಅಂದರೆ ಅವರು ನನ್ನನ್ನು ಶಂಕರ್ ಎ ಎಸ್ ಅಕಾಡೆಮಿಯ ಬೆಂಗಳೂರು ಪ್ರತಿನಿಧಿ ಅಂದ್ಕೊಂಬಿಟ್ಟಿದ್ರು ಯಾಕಂದರೆ ಶಂಕರ್ ಎ ಎಸ್ ಅಕಾಡೆಮಿಯಲ್ಲಿ ವರ್ಕಿಂಗ್ ಕನ್ನಡ ಫ್ಯಾಕಲ್ಟಿ ನಾನು ಒಬ್ಬನೇ ಇದ್ದಿದ್ದು ಕನ್ನಡದವನು ಲೋಕಲೈಟ್ ನಾನು ಒಬ್ಬನೇ ಇದ್ದಿದ್ದು ಆಗ ಸೊ ಅವ್ರು ಏನೇ ಶಂಕರ್ ಎ ಎಸ್ ಅಕಾಡೆಮಿ ಬಗ್ಗೆ ಏನೇ ಕುಂದು ಕೊರತೆಗಳಿದ್ರು ನನಗೆ ಕಂಪ್ಲೇಂಟ್ ಮಾಡೋರು ಹೆಂಗೆ ನೀನು ಸಿ ಸ್ಯಾಟ್ ಪೇಪರು ಇಷ್ಟು ಟಫಾಗಿ ಸೆಟ್ ಮಾಡಿದ್ರಿ ನೀವು ಜಿ ಎಸ್ ಪೇಪರ್ ಹೆಂಗೆ ಇಷ್ಟು ಟಫಾಗಿ ಸೆಟ್ ಮಾಡಿದ್ರಿ ಅಂತ ನನ್ನ ಹತ್ರ ಕ್ವಶನ್ ಮಾಡಿದೆ ನಾನು ಹೇಳಿದೆ ಸ್ವಲ್ಪ ತಾಳ್ಮೆ ತಗೊಳ್ಳಿ ಒರಿಜಿನಲ್ ಸಿ ಸ್ಯಾಟ್ ಪೇಪರ್ ನೋಡ್ತೀರಲ್ಲ ನೀವು ಆವತ್ತು ನಿಮಗೆ ಗೊತ್ತಾಗುತ್ತೆ ಶಂಕರ ಎ ಎಸ್ ಸಿ ಸ್ಯಾಟ್ ಪೇಪರ್ದು ಮಹತ್ವ ಏನು ಅಂತ ಸೊ ಒರಿಜಿನಲ್ ಸಿ ಸ್ಯಾಟ್ ಪೇಪರ್ ನೋಡಿದಾಗ ಒರಿಜಿನಲ್ ಜಿ ಎಸ್ ಪೇಪರ್ ನೋಡಿದಾಗ ನಿಮಗೆ ಗೊತ್ತಾಗಿದೆ ಶಂಕರ ಎ ಎಸ್ ಅಕಾಡೆಮಿ ಜಿ ಎಸ್ ಆ್ಯಂಡ್ ಸಿ ಸ್ಯಾಟ್ ಪೇಪರ್ ವಾಸ್ ಆ್ಯಸ್ ಗುಡ್ ಆಸ್ ಯು ಪಿ ಎಸ್ ಸಿ ಜಿ ಎಸ್ ಆ್ಯಂಡ್ ಸಿ ಸ್ಯಾಟ್ ಪೇಪರ್ ಸೊ ಅದು ನಿಮಗೆ ಮನ್ವರಿಕೆ ಆಗಿದೆ ನಾನು ಅದನ್ನು ಅವತ್ತೇ ಪ್ರೆಡಿಕ್ಟ್ ಮಾಡಿದ್ದೆ ಅದು ನಿಜ ಆಗಿದೆ ಅದಾದ ನಂತರ ಮೇನ್ಸ್ ಟೆಸ್ಟ್ ಸೀರೀಸ್ ಬಗ್ಗೆ ಮಾತ್ರ ಮೇನ್ಸ್ಗೆ ಬಂದರೆ ಶಂಕರ ಎ ಎಸ್ ಅಕಾಡೆಮಿಯ ಪ್ರಶ್ನೆಗಳು ಮೇನ್ಸ್ ಪ್ರಶ್ನೆಗಳು ಏನಿದೆ ಯಾಕಂದರೆ ನಮಗೆ ಮೇನ್ಸ್ ಟೆಸ್ಟ್ ಸಿರೀಸ್ ನಾವು ಈ ಸಲ ಅಂತ ಅಂತೇಳಿ ನಾವು ಅದನ್ನು ರೀನೇಮ್ ಮಾಡಿದೀವಿ ಮುಂಚೆ ಮೇನ್ಸ್ ಸ್ಟಾರ್ಮಿಂಗ್ ಅಂತ ಇತ್ತು ಆ ಮೋಕ್ಷ ಟೆಸ್ಟ್ ಸಿರೀಸಲ್ಲಿ ನಾನು ಕೂಡ ಸಾಕಷ್ಟು ಕ್ವಶನ್ಸ್ ಕೊಟ್ಟಿದ್ದೀನಿ ಅದಕ್ಕೆ ನಮಗೆ ಅದನ್ನು ಲೀಡ್ ಮಾಡ್ತಾ ಇರೋದು ಸತ್ಯಕೃಷ್ಣನ್ ಸರ್ ಅಂತ ಐ ಎ ಎಸ್ ಆಫೀಸರ್ ಅವರು ಐ ಎ ಎಸ್ ಇಸ್ ಟು ತೌಸಂಡ್ ಫೋರ್ಟೀನ್ ಬ್ಯಾಚ್ ಐ ಎ ಎಸ್ ಆಫೀಸರು ಸೊ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ವ್ಯಕ್ತಿ ಕೈಲಿ ಮೋಕ್ಷ ಟೆಸ್ಟ್ ಸಿರೀಸನ್ನು ಶಂಕರ್ ಐ ಎ ಎಸ್ ಅಕಾಡೆಮಿಯವರು ಕೊಟ್ಟಿದ್ದಾರೆ ಅದನ್ನು ಹೇಗೆ ಅಂದರೆ ನೀವು ಲಾಸ್ಟ್ ಟೂ ಇಯರ್ಸ್ ಕ್ವಶನ್ ಪೇಪರ್ ನೋಡಿ ಇವಾಗಿನ ಪೇಪರು ನೋಡಿ ಮೋಕ್ಷ ಟೆಸ್ಟ್ ಸೀರೀಸ್ದು ಕ್ವಶನ್ ಸ್ಟ್ಯಾಂಡರ್ಡು ಯು ಪಿ ಎಸ್ ಸಿ ಸ್ಟ್ಯಾಂಡರ್ಡ್ಗಿಂತ ಸಮವಾಗಿದೆ ಒಂದು ಕಡೆ ಯು ಪಿ ಎಸ್ ಸಿ ಸ್ಟ್ಯಾಂಡರ್ಡ್ಗಿಂದ ಹೆಚ್ಚಾಗಿದೆ ಸೊ ಹಾಗಾಗಿ ಮೇನ್ಸ್ ಟೆಸ್ಟ್ ಸಿರೀಸಲ್ಲೂ ಐ ಕ್ಯಾನ್ ಸೇ ವಿತ್ ಅ ಹ್ಯಾಂಡ್ ಆನ್ ಮೈ ಹಾರ್ಟ್ ನೋ ಇನ್ಸ್ಟಿಟ್ಯೂಟ್ ಕ್ಯಾನ್ ಬೀಟ್ ದ ಕ್ವಾಲಿಟಿ ಆಫ್ ಶಂಕರ್ ಐ ಎಸ್ ಅಕಾಡೆಮೀಸ್ ಕ್ವಶನ್ಸ್ ಯಾಕೆಂದರೆ ನಾನು ಕೂಡ ಅದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಮಾತ್ರ ಅಲ್ಲ ನನಗೆ ಗೊತ್ತು ಕ್ವಶನ್ಸ್ ಕ್ವಾಲಿಟಿ ಹೇಗಿದೆ ಅಂತ ಇನ್ನು ಇಂಟರ್ವ್ಯೂ ಗೈಡೆನ್ಸಿಗೆ ಬಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಗಿರ್ಬೋದು ಇಂಡಿಯನ್ ಸಿವಿಲ್ ಸರ್ವಿಸ್ ಆಗಿರ್ಬೋದು ಆಲ್ಮೋಸ್ಟ್ ಎರಡೂವರೆ ಸಾವಿರ ಜನ ನಾವು ಇಂಟ್ರ್ಯೂ ಕೊಡ್ತೀವಿ ಅದರಲ್ಲಿ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪೀಪಲ್ ಇಲ್ಲಿ ಮಾಕ್ ಇಂಟರ್ವ್ಯೂ ಬಂದೇ ಬರ್ತಾರೆ ಯಾಕಂದರೆ ಶಂಕರ್ ಐ ಎಸ್ ಅಕಾಡೆಮಿಯ ಮಾಕ್ ಇಂಟರ್ವ್ಯೂ ಸುಮಾರು ಕಡೆ ನಡೆಯುತ್ತೆ ಚೆನ್ನೈಯಲ್ಲಿ ನಡೆಯುತ್ತೆ ಬೆಂಗಳೂರಲ್ಲಿ ನಡೆಯುತ್ತೆ ತ್ರಿವೇಂದ್ರಮಲ್ಲಿ ನಡೆಯುತ್ತೆ ಡೆಲ್ಲಿ ನಡೆಯುತ್ತೆ ಸಾಕಷ್ಟು ಕಡೆ ನಡೀತದೆ ಆನ್ಲೈನ್ ಕೂಡ ನಡೀತದೆ ಅದರಲ್ಲೂ ಇಂಡಿಯನ್ ಫಾರೆಸ್ಟ್ ಸರ್ವೀಸ್ಗೆ ಯಾವುದಾದ್ರೂ ಒಂದು ಎಕ್ಸ್ಪರ್ಟ್ ಅಕಾಡೆಮಿ ಇಂಡಿಯಾದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಶಂಕರ್ ಎಸ್ ಅಕಾಡೆಮಿ ಮಾತ್ರ ನೀವು ಯಾವುದೇ ಇಂಡಿಯನ್ ಫಾರೆಸ್ಟ್ ಗೆ ಎಕ್ಸ್ಕ್ಲೂಸಿವ್ ಅಕಾಡೆಮಿ ಯಾವುದು ಇಲ್ಲ ಶಂಕರ್ ಐ ಎಸ್ ಅಕಾಡೆಮಿ ಇಸ್ ಓನ್ಲಿ ಎಕ್ಸ್ಕ್ಲೂಸಿವ್ ಅಕಾಡೆಮಿ ಫಾರ್ ಫಾರೆಸ್ಟ್ ಸರ್ವಿಸ್ ಸಿವಿಲ್ ಗೆ ದೇರ್ ಆರ್ ಮೆನಿ ಆ್ಯಂಡ್ ಅಲ್ಲೂ ಕೂಡ ಶಂಕರ್ ಐ ಎಸ್ ಅಕಾಡೆಮಿ ಕ್ವಾಲಿಟೀಸ್ ಆಸ್ ಗುಡ್ ಆಸ್ ಎನಿ ಬೆಸ್ಟ್ ಡೆಲ್ಲಿ ಇನ್ಸ್ಟಿಟ್ಯೂಟ್ಸ್